ರಾಜ್ಯದ ಬಿಜೆಪಿ ಇದೆಯಲ್ಲ ಅಲ್ಲಿ ಮತ್ತೆ ಅಪಸ್ವರಗಳು ಖ್ಯಾತೆಗಳು ಒಂದಿಷ್ಟು ತಲ್ಲಣಗಳು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿತಾನೆ ಇದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹೇಳಿಕೆ ನಂತರದಲ್ಲಿ ಮತ್ತೊಂದು ಭಿನ್ನಮತದ ಧ್ವನಿ ಇವಾಗ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಯಾವುದದು ಏನು ಕತೆ ವಿ ವಿಲ್ ಫೈಂಡ್ ಔಟ್ ಈ ಬ್ರೇಕಿಂಗ್ ಅಪ್ಡೇಟ್ ಗಳು ಗಮನಿಸುತ್ತಾ ಹೋಗುವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ಕಾರ್ಕಳದ ಶಾಸಕರು ಪರೋಕ್ಷವಾಗಿ ಶಾಸಕಾಂಗ ಪಕ್ಷದ ಸಭೆಗೆ ಒತ್ತಾಯಿಸಿದ್ದಾರೆ ತಮ್ಮ ಅಳಲನ್ನ ತೋಡ್ಕೊಳ್ಳೋದಕ್ಕೆ ಪ್ರತ್ಯೇಕ ಸಭೆ ನಡೆಸಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಟ್ವೀಟ್ ಮಾಡುವ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕಾರ್ಕಳದ ಶಾಸಕರಾಗಿರುವ ಸುನಿಲ್ ಕುಮಾರ್ ಕಳೆದ 3 ದಿನಗಳಿಂದ ಮಾಧ್ಯಮದಲ್ಲಿ ಬರ್ತಾ ಇರುವ ಹೇಳಿಕೆಗಳು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆದಲ್ಲ ಈ ಅಭಿಪ್ರಾಯಗಳೇ ಎಲ್ಲಾ ಶಾಸಕರ ಕಾರ್ಯಕರ್ತರ ಅಭಿಪ್ರಾಯ ಆಗೋದಿಲ್ಲ ನಮ್ಮ ಅಭಿಪ್ರಾಯಗಳನ್ನು ಮಾಧ್ಯಮಗಳ ಮುಂದೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪಕ್ಷದ ವರಿಷ್ಠರು ಅಭಿಪ್ರಾಯ ಕೇಳಿಸ್ಕೊಳ್ಳಕ್ಕೆ ಅಂತಾನೆ ಒಂದು ಸೆಪರೇಟ್ ಮೀಟಿಂಗ್ ಮಾಡಿ ಒಂದು ಗ್ರಿವಿಯನ್ಸ್ ಮೀಟಿಂಗ್ ಮಾಡಿ ಅಂತ ಸೋ ಮಾಧ್ಯಮಗಳ ಮುಂದೆ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ವಿಷಯಗಳನ್ನು ಏನು ಪ್ರಸ್ತಾಪ ಮಾಡುತ್ತಿದ್ದಾರೆ ಅವರಿಗೆ ಈ ಟ್ವೀಟ್ ಮೂಲಕ ಪರೋಕ್ಷವಾಗಿ ತಿವಿದಂಗೆ ಕಾಣಿಸ್ತಾ ಇದೆ ನೋಡಿ ಅವರು ಹೇಳ್ತಾರೆ ಕಳೆದ 3 ದಿನದಿಂದ ಯಾವ ಯಾವ ಚರ್ಚೆ ಆಗ್ತಿದೆ ಅಂದ್ರೆ ಕಳೆದ ಭಾನುವಾರದಿಂದ ಅವರು ರೇಸ್ ಮಾಡಿರೋದು ಇಂಪಾರ್ಟೆಂಟ್ ಟುಡೇ ವಿ ಆರ್ ಕೌಂಟಿಂಗ್ ಆನ್ ಟ್ಯೂಸ್ಡೇ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಬಂದಿದ್ದು ಮೊನ್ನೆ ಭಾನುವಾರ ಇವತ್ತು ಮಂಗಳವಾರ 3 ದಿನ ನಾವು ನೀವು ಗಮನಿಸೋಣ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಮಧ್ಯಾಹ್ನ ಬಂತು 1 ಗಂಟೆ ಅಷ್ಟೊತ್ತಿಗೆ ಬಂತು ಬಂದಾಗ ಸಂಚಲನ ಸೃಷ್ಟಿಯಾಯಿತು ಕೆಲವರು ಅವರನ್ನೇನು ಕುರ್ಚಿಯಿಂದ ಇಳಿದು ಬಿಡುತ್ತಾರೆ ಅನ್ನುವ ಹಂತದಲ್ಲಿ ಮಾತನಾಡಿದ್ರು ಇನ್ನು ಕೆಲವರು ಯಾರ್ರಿ ಅದು ಹೇಳಿದ್ದು ಸಹಿ ಸಂಗ್ರಹ ಮಾಡ್ತೀವಿ ಅಂತ ಹೊರಟರು ಅದಕ್ಕೆಲ್ಲ ಬೇರೆ ಬೇರೆ ರಿಯಾಕ್ಷನ್ಸ್ ಗಳು ಬೇರೆ ಬೇರೆ ವಲಯಗಳಿಂದ ಬರೋದಕ್ಕೆ ಸ್ಟಾರ್ಟ್ ಆದವು ಇನ್ಕ್ಲೂಡಿಂಗ್ ವಿರೋಧ ಪಕ್ಷದ ನಾಯಕರು ಬೇರೆ ಬೇರೆ ತರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡವು ಮತ್ತು ಎಲ್ಲ 12 ಮೀಡಿಯಾ ಹೌಸಸ್ ಗಳು ತಮ್ಮದ ವ್ಯಾಖ್ಯಾನಗಳನ್ನು ಸ್ಟಾರ್ಟ್ ಮಾಡ್ಕೊಂಡವು ಮತ್ತೊಂದು ಕಡೆ ಇಲ್ಲ 2 ವರ್ಷ ನಾನೇ ಇರ್ತೀನಿ ಅಂತ ಅಂದಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ತರದಲ್ಲಿ ಸ್ಟೇಟ್ಮೆಂಟ್ ಬಂತು But whatever it is, all said and done, ಒಂದಂತು ಸ್ಪಷ್ಟ ತೊಂದರೆ ಇದೆ ಪಾರ್ಟಿಯಲ್ಲಿ ತೊಂದರೆ ಇದೆ ಸರ್ಕಾರದಲ್ಲಿ ಕರ್ಸಿ ನಮ್ಮನ್ನ ಮಾತಾಡ್ತೀವಿ ಈಗಂತೂ ಕೋವಿಡ್ ಟೈಮ್ ಪ್ರಾಬಬಲಿ 14 ರ ತನಕ ಯಾವುದೇ ಪೊಲಿಟಿಕಲ್ ಮೀಟಿಂಗ್ ಗಳನ್ನು ಮಾಡುವ ಹಾಗಿಲ್ಲ ಮಾಡ್ಕೊಂಡ್ರೂ ಕೂಡ ಇವರು ವರ್ಚುವಲ್ ಮೀಟಿಂಗ್ ಗಳನ್ನು ಮಾಡ್ಕೊಳ್ಳಬೇಕಾಗುತ್ತೆ ಮೇಬಿ ಆಫ್ಟರ್ 14th ಜೂನ್ 14th ಇನ್ನೊಂದು 7 ದಿನ 8 ದಿನ ಆದ ನಂತರದಲ್ಲಿ ಅನ್ಲಾಕ್ ನ ಚರ್ಚೆ ಆಗಿ ಅದೆಲ್ಲ ಒಂದಿಷ್ಟು ತಣ್ಣಗಾದ ನಂತರದಲ್ಲಿ ಪ್ರಾಬಬಲಿ ದೇರ್ ಮೇ ಬಿ ಎ ಮೀಟಿಂಗ್ ಇನ್ ದಿ ಬಿಜೆಪಿ ಕೋರ್ ಅಲ್ಲಿ ಏನು ಹೇಳ್ತಾರೆ ಒಬ್ಬರು ಆ ವಿಷಯ ಹೇಳಬಹುದು ಮತ್ತೊಬ್ಬರು ಇನ್ನೊಂದು ವಿಷಯ ಹೇಳಬಹುದು ಒಟ್ಟಿನಲ್ಲಿ ಆಲ್ ಸೆಡ್ ಅಂಡ್ ಡನ್ ರಾಜ್ಯದ ಭಾರತೀಯ ಜನತಾ ಪಕ್ಷ ಮತ್ತು ಈ ಸರ್ಕಾರದಲ್ಲಿ ಬಹಳ ವಿಷಯಗಳಲ್ಲಿ ತೊಂದರೆ ಇದೆ ಅನ್ನೋದು ಸ್ಪಷ್ಟ